ಚಡಚಣ ಸಮೀಪದ ರೇವಂತಾಂಗಾವ ಗ್ರಾಮದಲ್ಲಿ ಖಂಡೋಬ ದೇವರ ಪ್ರತಿಷ್ಠಾಪನಾ ಸಮಾರಂಭ ನಡೆಯಿತು. ಪ್ರತಿ ವರ್ಷವೂ ಸಣ್ಣ ಪ್ರಮಾಣದಲ್ಲಿ ಜಾತ್ರೆ ನಡೆಸುತ್ತಿತ್ತು. ಆದರೆ ಈ ಬಾರಿ ಖಂಡೋಬ ದೇವರ ನೂತನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತ ಗ್ರಾಮದ ಖಂಡೋಬ ದೇವರ ಪಾದಗಟ್ಟಿಯಿಂದ ದೇವಸ್ಥಾನದವರೆಗೆ ಸಾವಿರಾರು ಭಕ್ತರೊಂದಿಗೆ ನಂದಿಧ್ವಜ ಮೆರವಣಿಗೆ ಹಾಗೂ 1001 ಸುಮಂಗಲೆಯರೊಂದಿಗೆ ಕುಂಭಕಳಶ, ಸುಮಂಗಲೆಯರಿಂದ ಕುಂಭಕಳಶ ಹೊತ್ತು ಕುಂಭಮೇಳ ಅದ್ಧೂರಿಯಾಗಿ ವೈಭವ ಪೇರಿತರಿಂದ ಜರುಗಿತು. ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಖಂಡೋಬ ದೇವರಿಗೆ ಹೂವು ಪುಷ್ಪಗಳಿಂದ ಅಲಂಕೃತಗೊಳಿಸಿ ವಿಶೇಷ ಪೂಜೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಧರ್ಮಸಭೆ ಹಾಗೂ ಸತ್ಸಂಗ ನಡೆಯಿತು. ನಂತರ ಜಾತ್ರೆಗೆ ಆಗಮಿಸಿ ಭಕ್ತಾದಿಗಳಿಗೆ ಅನ್ನಪ್ರಸಾದ ಮಾಡಲಾಗಿತ್ತು. ಜಾತ್ರೆಯಲ್ಲಿ ಗ್ರಾಮದ ಎಲ್ಲ ಜನರು ಒಂದುಗೂಡಿ ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಕಾಯಿ, ಕರ್ಪೂರ, ಹೋಳಿಗೆ ನೈವೇದ್ಯ ಅರ್ಪಿಸಿದರೆ ದೇವರಿಗೆ ನೈವೇದ್ಯ ಅರ್ಪಣೆ ಮಾಡಿ ಅದ್ಧೂರಿಯಾಗಿ ಜಾತ್ರೆ ನಡೆಸಿದರು. ಬಹಳಷ್ಟು ಜನ ನಾವು ತಿಳ್ಕೊಬೇಕಾಗತ್ತೆ. ಬಹಳ ಆಧುನಿಕವಾಗಿ ನಾವು ಬೆಳೆದಿದ್ದೆವು, ಬಹಳ ತಂತ್ರಜ್ಞಾನದಾಗ ಮುಂದಿದ್ದೆವು. ಅಮೆರಿಕಾದಾಗ ನೋಡುದು, ನಾವು ಇಲ್ಲೇ ಮೊಬೈಲ್ದಾಗ ಕೂತ್ ನೋಡ್ತೇವೆ. ಬಹಳ ದೇಶ ಮುಂದೆ ಹೋಗ್ಯಾದ. ಹಾಗೂ ತಂದೆ ತಾಯಿಗೆ ನಾವು ಮರಿತೇವು. ತಂದೆ ತಾಯಿ ಪೂಜೆ ಮಾಡಂಗಿಲ್ಲ, ಮನೆಯನ್ನು ದೇವ್ರಿಗೆ ನಡ್ಕೊಳಂಗಿಲ್ಲ, ಮನೆ ದೇವ್ರ ಕಾರ್ ತಗೋ ಹೋಗ್ಬರೆ ತಾಯಿ ಹೇಳ್ತಿರ್ತಾಳೆ ನಮಗೆ. ನೀವು ಹೋಗಿಲ್ಲ ದೇವ್ರಿಗೆ ಹೋಗ್ಬಾ ಹೋಗ್ಬಾಟ ಅಲ್ವ, ಅಲ್ಲೇನು ಹೋಗುದು ದೇವ್ರಿಗೆ ಹೇಳಿ ಮತ್ತೊಂದು ಸಿನಿಮ ಕೇಳಿ ಹೋಗ್ತಾರೆ. ಅವ್ರು ದೇವ್ರ ಸಣ್ಣ ಕಾರ್ ತಿರ್ತಾವೆ, ಹೋಗ್ತಾಗಂಗಿಲ್ಲ. ಉತ್ಪನ್ನ ಹೆಚ್ಚಾಗೈತಿ ಈಗ ಮಂದಿಗೆ. ಇಷ್ಟು ಬರಗಾಲದ, ಮಳೆ ಇಲ್ಲ, ದೊಡ್ಡ ಪ್ರಮಾಣದ ಸಂಕಷ್ಟದಲ್ಲಿ ರಾಜ್ಯದ ಅಂದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿಗೆ, ನಮ್ಮಲ್ಲಿರ್ತಕ್ಕಂಥ ಆರಾಧನೆಗೆ, ನಮ್ಮಲ್ಲಿರ್ತಕ್ಕಂಥ ಭಕ್ತಿಗೆ ಭಕ್ತಿಗೆ ಬರ್ತಾನೆ ಇಲ್ಲ. ಎಲ್ಲರೂ ಕೊಡಂಥವ್ರು ಅದಾರೆ, ಮಾಡಂಥವ್ರು ಅದಾರೆ. ಇನ್ನು ಜಾನುವಾರುಗಳಿಗೆ ಮೇವು ಇರ್ಲಿಕ್ಕಿಲ್ಲ, ಭೂತೇಕ್ ನಮ್ಗೆ ಜ್ವಾರ ಕಾಲ ಬೇಕಾದಟ್ಟು ಈ ಸಲ ಬೆಳಿಗ್ಗೆ ವಿಶೇಷ ಅಂತಂದ್ರೆ ಅಷ್ಟೇ ಹುಣ್ಣಿಮೆಗೆ ಕಂದುಬಾಬುವರಿಂದ ಎಳ್ಕೊಂಡು ಎಳ್ಕೊಂಡು ತಿಳ್ಕೊಂಡು ಎಲ್ಲ ಈ ಭಕ್ತರೆಲ್ಲರೂ ಸೇರಿ ಪ್ರತಿ ವರ್ಷ ಬಂದು ಈ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಬಂದು ಪೂಜೆ ಮಾಡ್ತೀವಿ. ಇವತ್ತು ಆ ಮೂರ್ತಿ ಇದೆಯಲ್ಲ, ಆ ಮೂರ್ತಿ ಉತ್ಪಾದನೆ ಮಾಡಿ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಒಂದು ವೈಭವಪೂರ್ಣವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಭಾಗದ ಶಾಸಕರು, ಭಾಗದ ಸದಸ್ಯರು, ಜಿಲ್ಲಾ ಪಂಚಾಯತಿಯ ಸದಸ್ಯರು, ತಾಲೂಕಿನ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಸೂಚಿಸಿ ಗೋಸ್ಕರ